ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ಪುರಾತನ ಸಂತ ಜೋಸೆಫರ ದೇವಾಲಯದಲ್ಲಿ ಯೇಸುವಿನ ತಂದೆಯಾದ ಸಂತ ಜೋಸೆಫರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 26/5/2019 ಶಿರಾದ ಸಂತ ಜೋಸೆಫರ ದೇವಾಲಯದಲ್ಲಿ ಫಾದರ್ ಜೋಸೆಫ್ ಹಾಗೂ ಡೇವಿಡ್ ಇವರ ನೇತೃತ್ವದಲ್ಲಿ ಸಂತ ಜೋಸೆಫರ ಜನ್ಮ ದಿನಾಚರಣೆಯ ಪ್ರಯುಕ್ತ ದಿವ್ಯ ಬಲಿ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. May 1 ಯೇಸುವಿನ ತಂದೆಯಾದ ಕಾರ್ಮಿಕ ಸಂತ ಜೋಸೆಫರ ಜನ್ಮ ದಿನಾಚರಣೆ ಆಚರಿಸಲಾಗುತ್ತದೆ. ಕಾರಣಾಂತರಗಳಿಂದ ಆ ದಿನ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗದ ಕಾರಣ ಇಂದು ಆಚರಿಸಲಾಗುತ್ತಿದೆ ಎಂದು ಫಾದರ್ ಡೇವಿಡ್ ಜೋಸೆಫ್ ತಿಳಿಸಿದರು. ನಂತರ ಎಲ್ಲ ಭಕ್ತಾದಿಗಳು ಜ್ಯೋತಿಯನ್ನು ಕೈಯಲ್ಲಿ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಸಂತ ಜೋಸೆಫರ ಹುಟ್ಟು ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಟೈರ್ ಥಾಮಸ್, ಆರ್ಥರ್, ಉಪನ್ಯಾಸಕರಾದ ಜಾರ್ಜ್, ಉಪದೇಶಿ ಆಂಥೋನಿ ಲೂವಿಸ್, ಪೀಟರ್, ಭೋಜರಾಜು, ವಿಕ್ಟರ್ ಬಾಬು, ಮ್ಯಾಥ್ಯೂ ಹಾಗೂ ಅನೇಕ ಕ್ರೈಸ್ತ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವರು ಹೆಚ್ಚು ಹೆಚ್ಚಾಗಿ ನಿಮ್ಮ ಕಾರ್ಯಗಳನ್ನು ಆಶೀರ್ವದಿಸಲಿ. ಅದೇ ರೀತಿಯಾಗಿ ನಿಮ್ಗೆ ಬೇಕಾದ ಆರೋಗ್ಯ ಭಾಗ್ಯನ ಕೊಡಲಿ. ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಈ ಒಂದು ಇತರ ಜನರಿಗೆ ಒಳ್ಳೆಯ ಒಂದು ವಿಶೇಷವಾದ ಆ ಒಂದು ಸಂದೇಶ ಪೂರ್ವಕವಾದ ಆ ಒಂದು ಸಂದೇಶಗಳನ್ನು ನಿಮ್ಮ ಟಿ ವಿಯಿಂದ ಎಲ್ಲರಿಗೂ ಪ್ರಸರಿಸಲ್ಪಡಲಿ ಎಂದು ನಾನು ಆಲೋಚಿಸುತ್ತೇನೆ. ಹಾಗೂ ನಮ್ಮೆಲ್ಲರ ಇಲ್ಲಿ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವರೆಲ್ಲ
ನಮ್ಮ ಭರವಸೆಯು ಬಲವು ಸರ್ವೇಶ್ವರರೇ ಆಗಿದ್ದಾರೆ. ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರೀತಿಯ ಸಹೋದರ ಸಹೋದರಿ, ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರುಗಳನ್ನು ಪಲ್ಲಕ್ಕಿಗಳಲ್ಲಿ ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿಸಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹದ ಹೊಳೆಯನ್ನು ಹರಿಸಿ ಈ ಸಂತರ ಮುಖಾಂತರ ನಮ್ಮೆಲ್ಲರನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ. ಅವರ ಸ್ವರೂಪವನ್ನು ಈ ಒಂದು ತೇರಿನಲ್ಲಿ ಒತ್ತಿಕೊಂಡು ಹೋದೆಡೆಯೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿ ಉಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಈ ನಮ್ಮ ಪರಿಪಾಲಕರಾದ ಸಂತ ಜೋಸೆಫರ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರು ನಿಜ ದೇವರ ಅರಿವು ಹಾಗೂ ಯೇಸುಸ್ವಾಮಿಯ ಜ್ಯೋತಿಯನ್ನು ಪಡೆದು ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವಂತೆ ಈ ನಮ್ಮ ಪರಿಪಾಲಕರಾದ ಸಂತ ಜೋಸೆಫರ ತೇರಿನ ಮೆರವಣಿಗೆಯ ಸಾಗಿದ ಕಡೆಯೆಲ್ಲ ಶಾಂತಿ ಸಮಾಧಾನ ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ನಾವೆಲ್ಲರೂ ನಮ್ಮ ಪರಿಪಾಲಕರಾದ ಸಂತ ಜೋಸೆಫರ ಆದರ್ಶ ಜೀವನವನ್ನು ಅನುಕರಣೆ ಮಾಡಲು ಪ್ರೇರಣೆ ಮತ್ತು ಚೈತನ್ಯವನ್ನು ಪಡೆದು ಈ ನಮ್ಮ ಸಂತರಾದ ಸಂತ ಜೋಸೆಫ್ರವರ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಸರ್ವಶಕ್ತ ತಂದೆ ಸಂತ ಫಾದರ್ ಜೋಸೆಫ್ ಹಾಗೂ ಫಾದರ್ ಡೇವಿಡ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಶಿರಾ ಧರ್ಮ ಕೇಂದ್ರದಿಂದ ಸಂತ ಜೋಸೆಫರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇಂದು ಸಂತ ಜೋಸೆಫರು ನಮ್ಮೆಲ್ಲರಿಗೂ ಕೂಡ ಅವರು ಬದುಕಿದ್ದಾಗ ನೀಡಿದಂತಹ ಮೌಲ್ಯಾಧಾರಿತ ಜೀವನ, ಪ್ರಾಮಾಣಿಕತೆ, ನಿಷ್ಠಾವಂತ ಮಾರ್ಗದರ್ಶನ, ಆದರ್ಶಮಯ ಜೀವನ ಇವೆಲ್ಲವೂ ಕೂಡ ತುಂಬ ಮುಖ್ಯವಾದಂತಹ ಮೌಲ್ಯಗಳು ಜೀವನಕ್ಕೆ. ಅವರ ಈ ಮೌಲ್ಯಗಳನ್ನು ಯಾರು ಅನುಸರಿಸಿ ಅವರ ಮುಖಾಂತರವಾಗಿ ಪ್ರಾರ್ಥಿಸಿ ಜೀವಿಸುತ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತ ಹೇರಳವಾದ ಅನುಗ್ರಹಗಳನ್ನು, ವರದಾನಗಳನ್ನು ಇತ್ತು. ಅವರನ್ನು ಕೂಡ ಮತ್ತು ನಮ್ಮೆಲ್ಲರನ್ನು ಕೂಡ ಇಂದು
ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಕುಟುಂಬಗಳನ್ನು ಆಶೀರ್ವದಿಸುವಂತೆ ಅವರಲ್ಲಿ ಮೊರೆ ಇಟ್ಟು ನಾವು ಪ್ರಾರ್ಥಿಸುತ್ತೇವೆ. ಈ ಹಬ್ಬದ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತೇವೆ. ಶಿರಾ ಧರ್ಮ ಕೇಂದ್ರದಲ್ಲಿ ಈ ದೇವಾಲಯ ಸಂತ ಜೋಸೇಫರ ನಾಮದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಸಂತ ಜೋಸೇಫರು ಯೇಸುಸ್ವಾಮಿಯ ಸಾಕು ತಂದೆ ಆಗಿದ್ದಾರೆ. ದೇವರು ಇವರನ್ನು ಲೋಕರಕ್ಷಕರಾದ ಯೇಸುಸ್ವಾಮಿಯ ಸಾಕು ತಂದೆಯನ್ನಾಗಿ ಆರಿಸಿಕೊಂಡಿದ್ದಾರೆ. ತಾಯಿ ಮರಿಯಮ್ಮನವರ ಜೊತೆಗೂಡಿ ಯೇಸುವನ್ನು ಅವರು ಎತ್ತಿ ಸಲಹಿದವರು. ಅದೇ ರೀತಿಯಾಗಿ ಒಬ್ಬ ಆದರ್ಶ ವ್ಯಕ್ತಿ, ಇವರಲ್ಲಿ ಅನೇಕ ಸದ್ಗುಣಗಳು ಅಡಗಿದೆ. ಮೊದಲನೇದಾಗಿ ನಮ್ಮ ಶುಭ ಸಂದೇಶದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಸಂತ ಜೋಸೇಫರು ನೀತಿವಂತರು ಎಂಬುದಾಗಿ ಬರೆಯಲಾಗಿದೆ. ಹಾಗೆಯೇ ಸಂತ ಜೋಸೇಫರಿಗೆ ಯೇಸುಸ್ವಾಮಿ ಈ ಭೂಲೋಕದ ರಕ್ಷಕರಾಗಿ ಈ ದರೆಯಲ್ಲಿ ಜನಿಸುತ್ತಾರೆ ಎಂಬ ಸಂದೇಶವನ್ನು ಕನಸಿನಲ್ಲಿ ಒಬ್ಬ ದೇವದೂತರ ಮುಖಾಂತರ ಅವರಿಗೆ ತಿಳಿಸಿದರು. ಆ ಕ್ಷಣದಲ್ಲೇ ಅವರು ತಾಯಿ ಮರಿಯಳನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದರು. ಹಾಗೆಯೇ ಸ್ವೀಕರಿಸಿದ ನಂತರ ಆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಅವರು ದೇವರು ಕೊಟ್ಟಂಥ ಆ ಕಾರ್ಯವನ್ನು ಅವರು ನೆರವೇರಿಸಿದರು. ಆದ್ದರಿಂದ ಇವರು ಒಬ್ಬ ನೀತಿವಂತ ಪುರುಷರು, ಅದೇ ರೀತಿಯಾಗಿ ದೇವರ ಅಚಿತ್ತಕ್ಕೆ ಮಣಿದು ಜೀವಿಸಿದವರು. ಹಾಗೆಯೇ ಇವರು ಎಲ್ಲ ಒಂದು ಕಾರ್ಮಿಕರ ಪರಿಪಾಲಕರು ಆಗಿದ್ದಾರೆ. ಮೇ 1ನೇ ತಾರೀಕು ಕಾರ್ಮಿಕರ ಈ ಒಂದು ಹಬ್ಬವನ್ನು ನಾವು ಎಲ್ಲರೂ ಆಚರಿಸ್ತೇವೆ, ಇಡೀ ವಿಶ್ವವು ಆಚರಿಸ್ತದೆ. ಆದರೆ ಈ ಒಂದು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಸಂತ ಜೋಸೇಫರನ್ನು ಎಲ್ಲ ಕಾರ್ಮಿಕರ ಪರಿಪಾಲಕರನ್ನಾಗಿ ದೇವರು ನೇಮಿಸಿದ್ದಾರೆ. ಆ ಪರಿಪಾಲನೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ಬೇಕಾದಂಥ ಆದರ್ಶವನ್ನು ನೀಡುವಂಥ ವ್ಯಕ್ತಿ ಸಂತ ಜೋಸೇಫರು. ಯಾಕೆ ಸಂತ ಜೋಸೇಫರು ಸಹ ಒಬ್ಬ ಬಡಗಿಯಾಗಿದ್ದರು. ಬಡಗಿಯಾಗಿ ಶ್ರಮಜೀವಿಯಾಗಿ ಲೋಕದಲ್ಲಿ ಜೀವಿಸಿ ದೇವರ ಆ ಒಂದು ನಿಜವಾದ ಮೆಚ್ಚುಗೆಗೆ ಪಾತ್ರರಾಗಿ ಇವತ್ತು ಸಂತರು ಎಂಬ ಬಿರುದನ್ನು ಅವರು ಪಡೆದುಕೊಂಡಿದ್ದಾರೆ. ನಮ್ಮ ಸಿರ ಧರ್ಮ ಕೇಂದ್ರದಲ್ಲಿರುವ ಕ್ರೈಸ್ತ ಭಕ್ತಾದಿಗಳ ಕುಟುಂಬದ ಪರಿಪಾಲಕರು ಅವರು ಆಗಿದ್ದಾರೆ. ಇಡೀ ವಿಶ್ವದ ಕ್ರೈಸ್ತ ಧರ್ಮಸಭೆಯ ಪರಿಪಾಲಕರು ಸಹ ಇವರು ಆಗಿದ್ದಾರೆ. ಆದುದರಿಂದ ಇಂದು ನಮ್ಮ ಸಿರ ಧರ್ಮ ಕೇಂದ್ರದ ಎಲ್ಲ ಕ್ರೈಸ್ತ ಭಕ್ತಾದಿಗಳಿಗೆ ಈ ಒಂದು ಹಬ್ಬದ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇಂದು ನಾವು ತೇರಿನ ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ. ಈ ತೇರಿನ ಮೆರವಣಿಗೆಯಲ್ಲಿ ಎಲ್ಲೆಲ್ಲಿ ಈ ತೇರು ಹಾದು ಹೋಗ್ತದೋ ಅಲ್ಲಿರುವಂತಹ ಎಲ್ಲ ಜನತೆಯನ್ನು ದೇವರು ಆಶೀರ್ವದಿಸಲಿ, ಹಾಗೂ ಸೀರದಲ್ಲಿರುವಂತಹ ಎಲ್ಲ ಬಾಂಧವರನ್ನು ಆ ದಯಮಯ ತಂದೆ ದೇವರು ಆಶೀರ್ವದಿಸಲಿ, ಅವರಿಗೆ ಬೇಕಾದ ಸಂರಕ್ಷಣೆಯನ್ನು ದಯಪಾಲಿಸಲಿ ಎಂದು ನಾನು ಆಶೀರ್ವದಿಸ್ತೇನೆ, ಹಾರೈಸ್ತೇನೆ, ಅದೇ ರೀತಿಯಾಗಿ ಪ್ರಾರ್ಥಿಸ್ತೇನೆ. ಇದು ಯಾವಾಗಲೂ ಇದೆ ಮೀಟಿಂಗ್ನಲ್ಲಿ ಯಾವ ದಿನ? ಮೇ 1ನೇ ತಾರೀಕು ಆಚರಿಸಬೇಕು. ಆದರೆ 1ನೇ ತಾರೀಕು ನಮ್ಮ ನಮ್ಮ ಕ್ರೈಸ್ತ ಬಾಂಧವರು ರಜೆಗಳಿಗೆ ಅದಕ್ಕೆಲ್ಲ ಹೋಗಿರ್ತಾರೆ, ಕುಟುಂಬದವರು ಇರೋದಿಲ್ಲ. ಅದರಿಂದ ಅವರೆಲ್ಲ ಬಂದಾಗ ಒಂದು ದಿನ ನಾವು ನಿರ್ಧರಿಸಿ ಈ ಹಬ್ಬವನ್ನು ಆಚರಿಸ್ತೀವಿ. ವಾರ್ಷಿಕ ಮಹೋತ್ಸವ ಪ್ರತಿ ವರ್ಷ ಮೇ 1ನೇ ತಾರೀಕು ಆಚರಿಸಬೇಕು. ಶಿರಾ ನಗರದ ಕಾರ್ಮಿಕರಿಗೆ ನಿಮ್ಗೆ ಏನು ಸಂದೇಶ ಮಾಡ್ತೀರಿ? ಶಿರಾ ನಗರದ ಕಾರ್ಮಿಕರಿಗೆ ನಾನು ನೀಡುವಂತಹ ಸಂದೇಶ, ಶ್ರದ್ಧೆಯುಳ್ಳ ಒಂದು ಕಾರ್ಯವನ್ನು ಮಾಡಬೇಕು. ನಾವು ಮಾಡುವ ಯಾವುದೇ ಕೆಲಸ ಆಗಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಆ ಕಾರ್ಯದಲ್ಲಿ 3 ಅಂಶಗಳಿರಬೇಕು. 1, ನ್ಯಾಯ, ನೀತಿ, ಧರ್ಮ ಮತ್ತು ನಿಷ್ಠೆ. ಈ 4 ಅಂಶಗಳು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಇದ್ದರೆ ಅಲ್ಲಿ ದೇವರ ವರಪ್ರಸಾದಗಳು ತುಂಬಿರ್ತದೆ. ಅದು ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಅದು ಮಾರ್ಗ ಆಗ್ತದೆ. ಎಲ್ಲಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಇಲ್ಲವೋ
ಅಲ್ಲಿ ಯಾವ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಆದರೆ ಯಥಾಪ್ರಕಾರ ಇರ್ತದೆ, ಯಥಾಪ್ರಕಾರ ಇರ್ತದೆ ಅಂದರೆ ಸ್ಟ್ಯಾಗ್ನೇಟ್ ಆಗಿರುತ್ತೆ, ಅಲ್ಲಿ ಸ್ಥಗಿತವಾದ ಒಂದು ಜೀವನ ಆಗಿರ್ತದೆ, ಅಭಿವೃದ್ಧಿಯ ಜೀವನ ಆಗೋದಿಲ್ಲ. ಆದರೆ ಯಲ್ಲಿ ಈ ಒಂದು ನಾಲ್ಕು ತತ್ವಗಳು ಇರ್ತದೋ, ನ್ಯಾಯ ನೀತಿ ಧರ್ಮ ನಿಷ್ಠೆ, ಅಲ್ಲಿ ದೇವರ ಆಶೀರ್ವಾದ ಹೇರಳವಾಗಿ ಹರಿದು ಬರ್ತದೆ. ಅದೇ ರೀತಿಯಾಗಿ ಆ ಜೀವನ ಸ್ಥಗಿತವಾಗಿರೋದಿಲ್ಲ, ಅಭಿವೃದ್ಧಿಯಂತಹ ಜೀವನ ಆಗ್ತದೆ. ಈ ನಮ್ಮ ಎಲ್ಲ ಶಿರಾ ಕಾರ್ಮಿಕರಿಗೆ ನಾನು ಆ ದೇವರ ಹೆಸರಿನಲ್ಲಿ ಅವರ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಪಡೆಯಲಿ, ಉದ್ಧರಿಸಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸುತ್ತೇನೆ ಮತ್ತು ಹಾರೈಸುತ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.